ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗೌರೀಸ್ ಕಿಚನ್ ಆ್ಯಂಡ್ ಕಲೆಕ್ಷನ್ಸ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ಮಸಾಲ ಟೀ ಮಾಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಒಬ್ಬರು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ತಡ ಮಾಡಿದೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ, ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ಒಂದು 250 ml ಅಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ, ಯಾಕೆಂದರೆ ಫುಲ್ ಗಟ್ಟಿಗೆ ಮಾಡಿದ್ರೆ ಚೆನ್ನಾಗಿರಲ್ಲ. ನಂತರ ಇದಕ್ಕೆ 1 tbsp ಅಷ್ಟು ಟೀ ಪೌಡರು, ನೀವು ಯಾವುದಾದ್ರೂ ತೊಗೋಬೋದು ಟೀ ಪೌಡರು. ಅದಕ್ಕೆ 1 ಚಕ್ಕೆ, 2 ಲವಂಗ, 1 ಏಲಕ್ಕಿನ ಈ ಥರ ಸಿಪ್ಪೆ ಬಿಡಿಸ್ಕೊಂಡು ಹಾಗೆ ಇಟ್ಕೊಂಡಿದ್ದೀನಿ. ಇವಾಗ ಹಾಲಿಗೆ ಹಾಕ್ಕೊಳ್ಳೋಣ. ಹಸಿ ಶುಂಠಿ 1 ಇಂಚಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ಒಣಶುಂಠಿನೂ ಬೇಕಾದರೆ ಹಾಕೋಬೋದು ಪೌಡ್ರು ಮಾಡಿ. ನಂತರ ಇದಕ್ಕೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಾಡಿಕೊಂಡು ಇದನ್ನು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲೇ ಕುದಿಸ್ಕೊಳ್ಳೋಣ. ನೋಡಿ ಈ ರೀತಿ ಚೆನ್ನಾಗಿ ಕುದಿ ಬರಬೇಕು. ಇವಾಗ 1 ಸ್ಪೂನ್ ತೊಗೊಂಡು ಈ ಸೈಡ್ ಏನಿದೆ ಟೀ ಪೌಡ್ರೆಲ್ಲ ಅಂಟ್ಕೊಂಡಿರುತ್ತೆ ನೋಡಿ, ಅದನ್ನೆಲ್ಲ ಈ ರೀತಿ ತಕ್ಕೊಳ್ಳೋಣ. ನೋಡಿ ಈ ರೀತಿ ಚೆನ್ನಾಗಿ ಕುದಿ ಬರಬೇಕು. ನೋಡಿ ಇವಾಗ 1 tbsp ಅಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನೀವು ಸಕ್ಕರೆನೂ ಹಾಕೋಬೋದು, ಆದರೆ ಸಕ್ಕರೆ ಹಾಕೋದ್ರಿಂದ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಬೆಲ್ಲನೇ ಹಾಕ್ಕೊಂಡು ನೀವು ಟೇಸ್ಟ್ ಮಾಡಿ, ತುಂಬಾ ರುಚಿಯಾಗಿರುತ್ತೆ ನೀವು ಬೆಲ್ಲದ ಟೀ ಕುಡಿಯೋದ್ರಿಂದ. ಫ್ರೆಂಡ್ಸ್, ನೋಡಿ ಇವಾಗ ಬೆಲ್ಲ ಹಾಕ್ಕೊಂಡು 1 ಸರಿ ಈ ಥರ ಕುದಿ ಬಂದರೆ ಸಾಕು. ನೋಡಿ ಇವಾಗ ಕುದಿತಾ ಇದೆ. ಇವಾಗ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಟೀ ರೆಡಿ ಆಯಿತು. ಇವಾಗ 1 ಗ್ಲಾಸ್ಗೆ ನಾನು ಶೋಧಿಸ್ಕೋತಾ ಇದ್ದೀನಿ. ನಾನು 2 ಗ್ಲಾಸ್ಗಾಗಷ್ಟು ಟೀ ಮಾಡ್ಕೊಂಡಿರೋದು. ಇದನ್ನು ನೀಟಾಗಿ ಸ್ಪೂನ್ ತೊಗೊಂಡು ನೋಡಿ ಈ ಥರ ಪ್ರೆಸ್ ಮಾಡಿ ಕ್ಲೀನಾಗಿ ಶೋಧಿಸ್ಕೋಬೋದು. ಫ್ರೆಂಡ್ಸ್, ಮಸಾಲ ಟೀ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಅದಕ್ಕೆ ಮುಂಚೆ ಹೊಸಬ್ರಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.